ಇದನ್ನ ಇವತ್ತು ಅತ್ಯಂತ ಸಂತೋಷದಿಂದ ಚಾಲನೆಯನ್ನ ಮಾಡಿದ್ದೇನೆ. ನಾನು ಎಲ್ಲ ಬೆನಿಫಿಷಿಯರೀಸ್ ನಲ್ಲಿ ಹೊಟ್ಟೆ ತುಂಬ ನಾನು ಇದನ್ನ ಈ ದುಡ್ಡನ್ನ ನೀವು ನಿಮ್ಮ ದಿನ ಉಪಯೋಗಿ ಕೆಲಸಗಳಿಗೆ ಬಳಸ್ಕೊಳ್ಳಿ, ಇಲ್ಲ ಇದನ್ನು ಅಕ್ಕಿ ಕೊಂಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ. ರಾಜ್ಯದ ಬಡವರನ್ನ ನೆಮ್ಮದಿಯಾಗಿರ್ತಕ್ಕಂಥದ್ದೇ ನಮ್ಮ ಕೆಲಸ, ಇದನ್ನ ನಾವು ಮಾಡ್ತಾ ಇದ್ದೀವಿ. ಯಾರು ಟೀಕೆ ಮಾಡ್ತಾರೆ ಅವ್ರಿಗೆಲ್ಲ ಸೂಪ ಹಾಕಕ್ ಹೋಗಲ್ಲ. ಇದು ನಮ್ಮ ಕರ್ತವ್ಯ, ಕೊಟ್ಟ ಮಾತು, ಅದನ್ನೇ ಇವತ್ತು ಉಳಿಸ್ಕೊಂಡಿದ್ದೀವಿ ಅಂತೇಳಿ ಇವತ್ತು ಇದಕ್ಕೆ ಚಾಲನೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ನಾವು ಜುಲೈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದು 10ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀವಿ. ಈ ತಿಂಗಳೊಳಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಕೊಟ್ಟು ಮುಗಿಸ್ತೀವಿ ಎಲ್ಲದನ್ನು. ಮತ್ತೆ ಮುಂದಿನ ತಿಂಗಳು ಕೂಡ ಅಕ್ಕಿ ಸಿಕ್ಕವರಿಗೆ ಮುಂದಿನ ತಿಂಗಳು ಕೊಡ್ತಾರೆ. ಇದಕ್ಕೆ ಸುಮಾರು 10,000 ಕೋಟಿ ರೂಪಾಯಿ ವರ್ಷಕ್ಕೆ ತಗಲ್ತದೆ. 10,000 ಕೋಟಿ ರೂಪಾಯಿ ಎಲ್ಲ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ರೆ ವರ್ಷಕ್ಕೆ ತಗಲ್ತಕ್ಕಂಥ ವೆಚ್ಚ more than 52,000 crores, 52,000 ಕೋಟಿ ರೂಪಾಯಿ. ಸೊ ಈಗಾಗಲೇ 3 ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ. ಇದು ಸೇರಿ ಅಕ್ಕಿ ಅನ್ನಭಾಗ್ಯನ ಸೇರಿ 4-5 ಗೃಹಲಕ್ಷ್ಮಿ ಆಗಸ್ಟ್ 14 ತಾರೀಕಿನಿಂದ ಆಗ್ತದೆ. ಮತ್ತೆ ನವೆಂಬರ್ ಡಿಸೆಂಬರ್ನಲ್ಲಿ ಯುವನಿಧಿ ಪ್ರಾರಂಭ ಆಗ್ತದೆ. 4 ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ. ಅದರಿಂದ ನಾನು ಎಲ್ಲ ಫಲಾನುಭವಿಗಳಲ್ಲಿ ಮನವಿ ಮಾಡ್ತೇನೆ, ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇವೆ. ಎಲ್ಲ ಫಲಾನುಭವಿಗಳು ಕೂಡ 4,42,000,000 ಜನರು ಇದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥವ್ರು ಅವರೆಲ್ರಿಗೂ ಕೂಡ ಇವತ್ತು ಪ್ರತಿ ತಲಾ ಅನ್ನಭಾಗ್ಯ BPL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತೆ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಎರಡೂ ಕಾರ್ಡ್ ಹೋಲ್ಡರ್ಸ್ಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಹೇಳಿದ್ದೇನೆ ಅಂತ್ಯೋದಯದವರಿಗೆ ಮತ್ತು BPL ಕಾರ್ಡ್ ಹೋಲ್ಡರ್ಸ್, ಅದನ್ನು ವಿರೋಧ ಪಕ್ಷದವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಕ್ಕೆ ಹೋಗ್ತಾರೆ. ಬಟ್ ಜನ ಖುಷಿಯಾಗಿದ್ದಾರೆ, ಪಾಪ ಬೆನಿಫಿಷರೀಸ್ ದೇ ಆರ್ ವೆರಿ ಹ್ಯಾಪಿ. ಅದಕ್ಕೆ ಇವ್ರಿಗೆ ಹೊಟ್ಟೆ ಉರಿ, ಪಾಪ ವಿರೋಧ ಪಕ್ಷದವ್ರಿಗೆಲ್ಲ ಹೊಟ್ಟೆ ಉರಿ. ಏನೇ ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇಂದಿನಿಂದ ಈ ತಿಂಗಳ ಕೊನೆವರೆಗೆ ಒಳಗಡೆ ಜಿಲ್ಲೆಯ ಎಲ್ಲ ಜಿಲ್ಲೆಗಳಿಗೂ ಕೂಡ ಎಲ್ಲ ಬೆನಿಫಿಷಿಯರಿಗಳಿಗೂ ಕೂಡ ಈ ಅಕ್ಕಿ ಬದಲಿಗೆ ಈ ಹಣವನ್ನು ಸಂದಾಯ ಮಾಡ್ತಾ ಇದ್ದೀವಿ. 5 KG ಕೊಡ್ತೀವಿ, 5 KG ಕೇಂದ್ರ ಸರ್ಕಾರ ಕೊಡ್ತದೆ, ಅದನ್ನು ಕೊಡ್ತೀವಿ. ಅದರ ಜೊತೆಗೆ ಇದು ಅದರ ಜೊತೆಗೆ ಇದನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಕೊಟ್ಟ ಮಾತಿನಂತೆ ನಡ್ಕೊತೀವಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.